ವ್ಯಾಪ್ತಿಯಲ್ಲಿ ಒಂದು FIR ದಾಖಲಾಗಿದೆ. 79/23 ಕ್ರೈಮ್ ನಂಬರ್ ಅಂಡರ್ ಸೆಕ್ಷನ್ಸ್ 504, 506, 120 ವಿ ಆಫ್ IPC. ಇದರಲ್ಲಿ ಫಿರ್ಯಾದಿದಾರು ಮಂಜು ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಟ್ ಆ್ಯಕ್ಟರ್ ಸುದೀಪ್ ಮನೆಯಲ್ಲಿ ಒಂದು ಲೆಟರ್ ಬಂದಿದೆ, ಅದರಲ್ಲಿ ಥ್ರೆಟ್ನಿಂಗ್ ಮೆಸೇಜ್ ಇದೆ ಮತ್ತು ಅದರಲ್ಲಿ ಅವಾಜ್ ಶಬ್ದಗಳು ಬೈದಿದ್ದಾರೆ ಮತ್ತು ಆ ಥ್ರೆಟ್ ಇರೋದರಿಂದ ಕಂಪ್ಲೇಂಟ್ ಕೊಟ್ಟು FIR ದಾಖಲು ಮಾಡಿಸಿದ್ದಾರೆ. ಮತ್ತು ಇದರಲ್ಲಿ ಯಾರು ಆ ಲೆಟರ್ ಕಳಿಸಿದ್ದಾರೆ ಅವರು ಇನ್ನೂ ಅನ್ನೋನ್ ಇದ್ದಾರೆ, ಮತ್ತು ಇದು ಪತ್ತೆ ಮಾಡಿ ನಾವು ಮುಂದೆ ತನಿಖೆ ಮಾಡ್ತೀವಿ. ಅದೇ ಥ್ರೆಟ್ ಫಾರ್ ಲೈಫ್, ಮತ್ತು ಅವರಿಗೆ ಸಮಸ್ಯೆ ಮಾಡ್ತೀವಿ ಆ ರೀತಿ ಥ್ರೆಟ್ ಮಾಡಿದರು, ಮತ್ತು ಸ್ವಲ್ಪ ಲ್ಯಾಂಗ್ವೇಜ್ ಕೂಡ ಅಷ್ಟೊಂದು ಕರೆಕ್ಟಾಗಿ ಇರಲಿಲ್ಲ, ಅದಕ್ಕೋಸ್ಕರ ಯಾವ ರೀತಿ ಸೆಕ್ಷನ್ಸ್ ಅಳವಡಿಸ್ಬೇಕು ಅದು ನೋಡಿಕೊಂಡು ನಾವು FIR ಮಾಡಿದ್ದೀವಿ. ಸರ್, ಹಿಂದೆ ತುಂಬ ಜನ ಅವ್ರಿಗೆ ವಿಧಾನ ಮಾಡಿದ್ರು, ಅಂದರೆ ಅವಚ್ಯ ಶಬ್ದಗಳನ್ನು ನಿಲ್ಲಿಸೋದು ಸಾಮಾಜಿಕ ಜಾಲತಾಣದಲ್ಲಿ, ಒಂದಷ್ಟು ವಾಗ್ವಾದಗಳು ನಡೆದಿದ್ದು ಅವರ ಅಭಿಮಾನಿಗಳು ಮತ್ತು ಬೇರೆ ಜನರಿಗೆ, ಯಾರಾದರೂ ಸಸ್ಪೆಕ್ಟ್ ಇರ್ಬೋದು? ಸಸ್ಪೆಕ್ಟ್ ಇದ್ದಾರೆ, ಅದು ಬೇಸಿಸ್ ಮೇಲೆ ನಾವು ತನಿಖೆ ಮಾಡ್ತಾ ಇದ್ವಿ, ಬಟ್ ಈ ಸದ್ಯಕ್ಕೆ ತನಿಖೆ ಹಂತದಲ್ಲಿ ಇರೋದರಿಂದ ಅದು ನಾವು ಮುಂದೆ ತನಿಖೆ ಮಾಡ್ತೀವಿ, ಮತ್ತು ಈಗಾಗಲೇ ಇದು ಏನು ಕಂಡು ಬಂದಿದೆ ಅದು ಮುಂದೆ ತಿಳಿಸ್ತೀವಿ ನಾವು ನಿಮಗೆ. ಅದು ತನಿಖೆಯಲ್ಲಿ ಚೆಕ್ ಮಾಡ್ತೀವಿ, ಅದರಲ್ಲಿ ಇಲ್ಲ, ಅದರಲ್ಲಿ ಬರೀ ಲೆಟರೇ ಬಂದಿದೆ, ಆ ಲೆಟರ್ ಮಾತ್ರ ನಮಗೆ ಸಿಕ್ಕಿರೋದು. ಸೊ ಅದೆಲ್ಲ ಮುಂದೆ ತನಿಖೆಯಲ್ಲಿ ಮುಂದೆ ಬರುತ್ತೆ. ಪೋಸ್ಟ್ ಬೈ ಪೋಸ್ಟ್ ಲೆಟರ್, ಪೋಸ್ಟ್ ಆಫೀಸ್. ಅಡ್ರೆಸ್ ಅಡ್ರೆಸ್ ಏನೂ ಇಲ್ಲ ಅದರಲ್ಲಿ, ಅಡ್ರೆಸ್ ನಾಮದಿ ಇದೆ. ಸೊ ಅದಕ್ಕೋಸ್ಕರ ಅದು ಅಡ್ರೆಸ್ ಇರ್ತಿದ್ರೆ ನಾವು ತನಿಖೆ ಮಾಡ್ತಿದ್ವಿ, ಅದು ಮುಂದೆ ತನಿಖೆ ಆಗುತ್ತೆ. 120B ಕಾನ್ಸ್ಪಿರಸಿ ಸೆಕ್ಷನ್ ಇದೆ ಅದರಲ್ಲಿ. ಸೊ ಅದು ಕಾನ್ಸ್ಪಿರಸಿ ಇದೆಯೋ ಇಲ್ವೋ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಯಾವ ಪೋಸ್ಟ್ ಇದೆ ಅದು ಚೆಕ್ ಮಾಡಿ ಹೇಳ್ತೀವಿ.